ಓಕೆ, ಜಮ್ಮು ಕಾಶ್ಮೀರದಲ್ಲಿ ಮತ್ತೆ ಉಗ್ರರ ಅಟ್ಟಹಾಸ ಮುಂದುವರೆದಿದೆ. ಉಗ್ರರು ಮತ್ತು ಸೇನೆಯ ನಡುವಿನ ಈ ಚಕಮಕಿಯಲ್ಲಿ ನಾಲ್ವರು ಯೋಧರು ಹುತಾತ್ಮರಾಗಿದ್ದಾರೆ. ಒಂದು ಕಡೆ ಉಗ್ರರ ವಿರುದ್ಧ ಸೇನಾ ಕಾರ್ಯಾಚರಣೆ ಮುಂದುವರಿತಾ ಇದೆ, ರಾತ್ರಿಯಿಂದಲೂ ನಡೀತಾ ಇದೆ ಸೇನಾ ಕಾರ್ಯಾಚರಣೆ. ದಾಳಿಯ ಹೊಣೆಯನ್ನು ಹೊತ್ತಿರತಕ್ಕಂಥವರು ಜೈಷ್ ಉಗ್ರರು, ಜೈಷ್ ಎ ಮೊಹಮ್ಮದ್ ಅವರು. ಜಮ್ಮು ಕಾಶ್ಮೀರದ ಡೋಡಾ ಅಂತಕ್ಕಂಥ ಪ್ರದೇಶದಲ್ಲಿ ಗುಂಡಿನ ಚಕಮಕಿ ನಡೆದಿದೆ. ಇದರಲ್ಲಿ ಮೂವರು ಯೋಧರು ಮತ್ತು ಓರ್ವ ಸೇನಾಧಿಕಾರಿ ಹುತಾತ್ಮರಾಗಿದ್ದಾರೆ. ಆಕ್ಚುಲಿ ತುಂಬ ಕೂಂಬಿಂಗ್ ನಡೀತಾ ಇದೆ ಇತ್ತೀಚೆಗೆ. ಈ ಸಂದರ್ಭದಲ್ಲಿ ಅಲ್ಲಲ್ಲಿ ಈ ಥರ ಗುಂಡಿನ ಚಕಮಕಿಗಳು ನಡೀತಾ ಇತ್ತು. ಬಟ್ ವೆರಿ ಅನ್ಫಾರ್ಚುನೇಟ್, ನಮ್ಮ ಹೆಮ್ಮೆಯ ನಾಲ್ವರು ಯೋಧರನ್ನು ನಾವು ಕಳ್ಕೊಂಡಿದ್ದೀವಿ, ಅದರಲ್ಲಿ ಮೂವರು ಯೋಧರು ಮತ್ತು ಓರ್ವ ಸೇನಾಧಿಕಾರಿ. ಉಗ್ರರ ನಡುವಿನ ಕೂಂಬಿಂಗ್ ಕಾರ್ಯಾಚರಣೆ ತುಂಬ ತೀವ್ರಗತಿಯಲ್ಲಿ ನಡೀತಾ ಇದೆ. ಈಗ ದಾಳಿಯ ಹೊಣೆಯನ್ನು ಜೈಷ್ ಉಗ್ರಗಾಮಿ ಸಂಘಟನೆ ಹೊತ್ಕೊಂಡಿದೆ. ನಾವೇ ದಾಳಿ ಮಾಡಿದ್ದು ಅಂತ ನಾಲ್ವರು ಸೈನಿಕರು, ಮೂವರು ಸೈನಿಕರು ಮತ್ತು ಓರ್ವ ಸೇನಾಧಿಕಾರಿ, ಅಂದರೆ ಅವರ ಮೇಲಿನ ಅಧಿಕಾರಿ, ಈ ನಾಲ್ವರು ಕೂಡ ಈಗ ಹುತಾತ್ಮರಾಗಿದ್ದಾರೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ಬಟ್ ಕೂಂಬಿಂಗ್ ಕಾರ್ಯಾಚರಣೆ ಮಾಡಿದಾಗ ಈ ಥರದ ಘಟನೆಗಳು ನಡೆಯುತ್ತೆ. ಬಟ್ ಅದಕ್ಕೆಲ್ಲ ಇವರು ಪರ್ಯಾಯವಾಗಿ ಕ್ರಮ ತಗೋತಾರೆ, ಇಲ್ಲ ಅಂತಲ್ಲ. ಆದರೂ ಇತ್ತೀಚೆಗೆ ಸ್ವಲ್ಪ ಬಾಲ ಬಿಚ್ಚುತ್ತಾ ಇದ್ದಾರೆ.